ನಮಸ್ಕಾರ ಮಿತ್ರರೇ, ಈ ಪ್ರಶ್ನೆಯನ್ನು ನಾವು ಬಿಡಿಸೋಣ. ಬನ್ನಿ ಇಲ್ಲಿ ನೋಡಿ, ವರ್ಗಮೂಲ 1296 ಕೊಡಲಾಗಿದೆ. ಅದರ ನಂತರ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಆ ಪ್ರಶ್ನಾರ್ಥಕ ಚಿಹ್ನೆ ನಾವು ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಈಜ್ ಕ್ವಲ್ ಟು ಬಲಬಾಯಿ ಕೂಡ ಹಾಗೆಯೇ ನಾವು ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಆಮೇಲೆ 2.25 ಇದೆ, ನಾವು ಓರೆಯಾಗಿ ಗುಣಾಕಾರ ಮಾಡೋಣ. ಓಕೆ, ವರ್ಗಮೂಲ 1296 ಗುಣಲೆ 2.25 ಈಜ್ ಕ್ವಲ್ ಟು ಎಕ್ಸ್ ಇಂಟು ಎಕ್ಸ್, ಇದು ಎಕ್ಸ್ ಸ್ಕ್ವೇರ್ ಆಯಿತು. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಈಜ್ ಕ್ವಲ್ ಟು ವರ್ಗಮೂಲ 1296 ಇದಾಗುತ್ತದೆ 36. 36 ವರ್ಗ 1296, ವರ್ಗಮೂಲ 1296 36 ಆಗುತ್ತದೆ, ಗುಂಡ್ಲೆ 2.25 ಆಯಿತು. ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ. ಎಕ್ಸ್ ಈಜ್ ಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 ಇಂಟು 2.25 ಇದೆ, ಅಥವಾ ನಾವು ಈ ರೀತಿಯಾಗಿ ಬರೆಯಬಹುದು, ಸ್ಕ್ವೇರ್ ರೂಟ್ 36 ಇಂಟು ಸ್ಕ್ವೇರ್ ರೂಟ್ 2.25. ಎಕ್ಸ್ ಈಜ್ ಈಕ್ವಲ್ ಟು ವರ್ಗಮೂಲ 36 ಇದಾಗುತ್ತದೆ 6, ಗುಂಡ್ಲೆ ವರ್ಗಮೂಲ 2.25 ಇದಾಗುತ್ತದೆ 1.5, ಅಂದರೆ 6 ಗುಂಡ್ಲೆ 1.5 ಇದಾಗುತ್ತದೆ 9, ಅಂದರೆ ಉತ್ತರ ಸಿ ಇಸ್ ಎ ಕರೆಕ್ಟ್. ಈ ಪ್ರಶ್ನೆಯನ್ನು ಬಿಡಿಸೋಣ. ಬನ್ನಿ ಇಲ್ಲಿ ನೋಡಿ, ಎ ಅಪಾನ್ ಎ ಪ್ಲಸ್ ಬಿ ಈಜ್ಕ್ವಲ್ ಟು 17/23, ಆದರೆ ಎ ಪ್ಲಸ್ ಬಿ ಬೈ ಎ ಮೈನಸ್ ಬಿ ಇವು ಯಾವುದಕ್ಕೆ ಸಮ ಅಂತ ನಾವು ಕಂಡುಹಿಡಿಯಬೇಕು. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಮೊದಲನೇದಾಗಿ ನಾವು ಇದನ್ನು ಬರೆದುಕೊಳ್ಳೋಣ, ಎ ಅಪಾನ್ ಎ ಪ್ಲಸ್ ಬಿ ಈಜ್ಕ್ವಲ್ ಟು 17/23 ಇದೆ. ಇಲ್ಲಿ ಎ ಈಜ್ಕ್ವಲ್ ಟು ನಾವು 17 ತೆಗೆದುಕೊಳ್ಳೋಣ. ಅದರ ನಂತರ ಎ ಪ್ಲಸ್ ಬಿ ಅಂದರೆ ನಾವು 23 ತೆಗೆದುಕೊಳ್ಳೋಣ. ಇಲ್ಲಿ ಎ ಯ ಬೆಲೆಯನ್ನು ಹಾಕೋಣ, 17 ಪ್ಲಸ್ ಬಿ ಈಕ್ವಲ್ ಟು 23 ಆಯಿತು, ಅಂದರೆ ಬಿ ಈಜ್ ಈಕ್ವಲ್ ಟು ನಮಗೆ ಸಿಕ್ಕಿತು 6. ನಮಗೆ ಎ ಪ್ಲಸ್ ಬಿ ಇದೆ, ಎ ಪ್ಲಸ್ ಬಿ ಅಂದರೆ 23 ಆಯಿತು. ನಮಗೆ ಎ ಮೈನಸ್ ಬಿ ಬೇಕಾಗಿದೆ, ಅಂದರೆ ಎ ಮತ್ತು ಬಿ ವ್ಯಾಲ್ಯೂ ನಮಗೆ ಗೊತ್ತಿದೆ. ಎ ಮೈನಸ್ ಬಿ ಈಜ್ಕ್ವಲ್ ಟು ಎ ಯ ಬೆಲೆ 17 ಮೈನಸ್ ಬಿ ಯ ಬೆಲೆ 6, ಅಂದರೆ ಎ ಮೈನಸ್ ಬಿ ಈಜ್ಕ್ವಲ್ ಟು 11 ಆಯಿತು. ಸರಿ, ಎ ಮೈನಸ್ ಬಿ ಈಕ್ವಲ್ ಟು 11 ಆಯಿತು. ಆದ್ದರಿಂದ ಎ ಪ್ಲಸ್ ಬಿ ಅಪಾನ್ ಎ ಮೈನಸ್ ಬಿ ಈಜ್ಕ್ವಲ್ ಟು ಎ ಪ್ಲಸ್ ಬಿ ಅಂದರೆ 23, ಆಮೇಲೆ ಎ ಮೈನಸ್ ಬಿ ಅಂದರೆ 11. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದರಿಂದ ಮುಂದೆ ಬರುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಥ್ಯಾಂಕ್ ಯು.